ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮಧುಶಂಕರ್. ಇವತ್ತಿಗೆ ಈ ತೋಟದಲ್ಲಿ ಎಲ್ಲ ಕೆಲಸನೂ ಮುಗೀತು, ಒಂಚೂರು ಏನು ಉಳಿದಿಲ್ಲ. ಏನಿದೆ ಅಂದರೆ ಒಂದೊಂದು ಹೂವಿದೆ ಫ್ಲವರು, ಅದನ್ನು ಕಟ್ ಮಾಡ್ತಾ ತೆಗಿತಾ ಇದ್ದೀವಿ, ಕೀಳ್ತಾ ಇದ್ದೀವಿ. ಅದು ಕಿತ್ತಾದರೆ ಮುಗೀತು. ಬೋರ್ಡೋ ಸ್ಪ್ರೇ ಮಾಡ್ತಿದ್ದೆ, ಗಿಡ ಕಟ್ ಮಾಡಿದ್ಮೇಲೆ ಒಂದು ಸತಿ ಬೋರ್ಡೋ ಮಾಡ್ತೀವಲ್ಲ ಅದನ್ನ ಎಸ್ ಟೀಸ್, ಅದೇ ಥರ ಸ್ಪ್ರೇ ಮಾಡ್ತಿದ್ದೀವಿ. ತುಂಬ ಚೆನ್ನಾಗಿದೆ ಕಟಿಂಗ್ ಮಾತ್ರ. ಇಷ್ಟ ಆಯಿತು ಅಂದರೆ 60 ಲೇಬರ್ ಆಯಿತು, ಸ್ವಲ್ಪ ಹೆಚ್ಚು ಕಡಿಮೆ 45,000 ಏನೋ ಸಮಥಿಂಗ್ ಆಯಿತು ಕಟಿಂಗ್ ಇಂದ ಕಾಸ್ಟು. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರೆ ಸೆಕೆಂಡ್ ಕಟಿಂಗ್ ಅಲ್ಲ, ಸ್ವಲ್ಪ ಜಾಸ್ತಿ ಗಲೀಜಿರುತ್ತೆ. ಥರ್ಡ್ ಕಟಿಂಗಲ್ಲಿ ಅಷ್ಟೇನಿರಲ್ಲ. ಮತ್ತೆ 40 ಡೇಸ್ಗೆ ಮತ್ತೊಂದು ಸತಿ ಕಟಿಂಗ್ ತೊಗೋಬೇಕು. ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಪೇಸ್ಟಿಂಗ್ ಎಲ್ಲ ಆಯಿತು, ನೀಟಾಗಿ ಪೇಸ್ಟಿಂಗ್ ಮಾಡಿದ್ದೀವಿ, ಎಲ್ಲ ಮುಗೀತು. ಒಂದೊಂದು ಫ್ಲವರ್ ಇದೆಲ್ಲ ಒಂದೊಂದು ಅದು ಕಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಮತ್ತು ಅದೇ ಕರೆಂಟಿನ ಬಗ್ಗೆ ಒಂದು ಇದು ಮಾಡಿದ್ವಲ್ಲ ಎಲ್ಲ ರೈತರು ಸೇರಿಬಿಟ್ಟು, ಅದು ಏನಾಯಿತು ಅಂದರೆ ಒಂದೆರಡು ದಿನ ಕೊಡ್ತಾರೆ, ಮತ್ತು ಆ್ಯಸ್ ಇಟ್ ಈಸ್ ಅದೇ ಥರ ಮಾಡ್ತಾಯಿದ್ದಾರೆ. ಇವಾಗ ತುಂಬ ಪ್ರಾಬ್ಲಮ್ ಆಗ್ತಿದೆ ಕರೆಂಟಿಂದಂತೂ. ಈಗ ನಾನಂತೂ ಜನ್ರೇಟ್ರ್ ಇದೆ, ಹೆಂಗೋ ಯೂಸ್ ಮಾಡ್ಕೊಳ್ತೀನಿ ಪಾಪ. ಕರೆಂಟ್ ಜನ್ರೇಟ್ರ್ ಇಲ್ಲದೆ ಇರೋರು ಹೆಂಗೆ ಯೂಸ್ ಮಾಡ್ಕೋಬೇಕಾಗುತ್ತೆ, ಮೋಟ್ರ್ಗಳ್ನ ಹೆಂಗೆ ಸ್ಟಾರ್ಟ್ ಮಾಡ್ಕೋಬೇಕು. ಬಟ್ ನನಗೂ ಲಾಸೆ, ಈಗ ಪ್ರತಿದಿನ 1,000 ರೂಪಾಯಿ ಡೀಸೆಲ್ ಹೋಗ್ತೈತೆ ನನಗೆ. ಇವಾಗ ಮುಂಚೆ ಗೊತ್ತಿದ್ದಿದ್ರೆ ಬೇರೆ ಜಮೀನಲ್ಲಿ ಏನೂ ಮಾಡ್ತಿರ್ಲಿಲ್ಲ ಅಷ್ಟೇ. ಈ ಚಿಲ್ಲಿ ಹಾಕಿದ್ವಿ, ಒಂದು 8 ಎಕರೆ ಚಿಲ್ಲಿ ಹಾಕ್ತಿರ್ಲಿಲ್ಲ ಈ ಥರ ಕರೆಂಟ್ ಅಂದರೆ. ಇವು 30 ಎಕರೆ ದಾಳಿಂಬೆಗೆ ನೀರು ಕರೆಕ್ಟ್ ಆಗ್ತಿದೆ. ಕೊಡ್ತಾ ಇರೋದೇ 5 ಅವರ್ಸು, ಮುಂಚೆ 7 ಅವರ್ಸ್ ಕೊಡ್ತಾಯಿದ್ರು, ಇವು ಕೊಡ್ತಾ ಇರೋದೇ 5 ಅವರ್ಸು. ಅದಂತೂ ಹಿಂಸೆ ಆಗಿದೆ ಇವಾಗ. ಅದ್ರ ನೈಟ್ 2 ಗಂಟೆ ಕೊಡ್ತಾರೆ. ಅಷ್ಟೊತ್ತಲ್ಲಿ ಹೋಗಿ ಯಾರು ಮೋಟ್ರ್ ಸ್ಟಾರ್ಟ್ ಮಾಡಬೇಕು, ಯಾರು ನೀರು ಕಟ್ಟೋಕ್ಕಾಗುತ್ತೆ ಹೇಳಿ. ಲೇಬರ್ ಯಾರೂ ಲೇಬರ್ ಹೋಗಲ್ಲ. ಮತ್ತು ಇದಕ್ಕೆ ನೀರು ಕೊಟ್ಟಿಲ್ಲ, 2 ತಿಂಗಳಿಂದ ನೀರು ಕೊಟ್ಟಿಲ್ಲ. ಈ ವೀಕ್ ಎಂಡಲ್ಲಿ ಕೊಡ್ತೀನಿ, ನೆಕ್ಸ್ಟ್ ವೀಕ್ ಎಂಡಲ್ಲಿ. ಅದಕ್ಕೆ ಎಲ್ಲ ಅಲ್ಲಿ ತೊಟ್ಟಿ ಕ್ಲೀನ್ ಮಾಡ್ತಾಯಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮಗೆ. ತೊಟ್ಟಿ ನೀಟಾಗೆಲ್ಲ ಕ್ಲೀನ್ ಮಾಡಿ ನೀರು ಬಿಟ್ಟು ಡ್ರಿಪ್ಪಿಗೆ ನೀರು ಕೊಡಬೇಕು. ಒಂದು 10 ಡೇಸ್ ಒಂದು ಕೊಡಬೇಕಾಗುತ್ತೆ ಇನ್ಮೇಲೆ. ಇಷ್ಟು ದಿನ ಬ್ಯಾಕ್ಟೀರಿಯಾಕ್ಕೋಸ್ಕರ ಗ್ರೋತ್ ಅಷ್ಟೊಂದು ಜಾಸ್ತಿ ಬೇಡ ಅಂತ ಬಿಟ್ಟಿದ್ವಿ. 2 ತಿಂಗಳು ನೀರೇ ಕೊಟ್ಟಿಲ್ಲ, ಫುಲ್ ಡಲ್ ಆಗಿದೆ ನೋಡಿ ಗಿಡ, ಎಷ್ಟು ಡಲ್ ಆಗಿದೆ. ಕಟಿಂಗ್ ಆಯ್ತಲ್ಲ, ಇವಾಗ ಮತ್ತೊಂದು ಸತಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ಸಗಣಿ ಗೊಬ್ಬರ ಹಾಕಿ ನೀಟಾಗಿ ಅಂದರೆ ಮಲ್ಚಿಂಗ್ ಎಲ್ಲ ತೆಗಿಬೇಕು. ಮಲ್ಚಿಂಗ್ ಎಲ್ಲ ತೆಗೆದು ಸಗಣಿಗೂ ಬೆಡ್ ಇದನ್ನ ಇಲ್ಲಿ ಟ್ರಂಚ್ ಮಾಡಿ ಸೈಡಲ್ಲಿ ಈ ಥರ ಸೈಡಲ್ಲಿ ಟ್ರಂಚ್ ಮಾಡಿ ಸಗಣಿ ಗೊಬ್ಬರ ಹಾಕಿ ನೀರು ಕೊಡಬೇಕು. ಅದೊಂದು ಕೆಲಸ ಇದೆ. ಇನ್ನು ದೊಡ್ಡ ತೋಟದಲ್ಲಿ ಕಾಯಿಲೆ ಸೆಟ್ಟಿಂಗ್ ಆಗಿದೆ ಅಲ್ಲ, ಈ ಗಿಡಗಳೆಲ್ಲ ಬೀಳ್ತಾ ಇದಾವೆ ಕೆಳಗಡೆ ಮಲಗ್ತಾ ಇದ್ದಾವೆ, ಅದನ್ನು ನೀಟಾಗಿ ಕಟ್ಟಬೇಕು. ಅದೊಂದು 10 ಡೇಸ್ ಕೆಲಸ ಆಗುತ್ತೆ. ಅದಾಗಿದ್ಮೇಲೆ ಮೇಲುಗಡೆ ಪರದೆ ಹಾಕೋದು, ಅದು ಕೆಲಸ ಆದರೆ ಮುಗೀತು ಈ ವರ್ಷಕ್ಕೆ. ಇನ್ಮೇಲಿಂದ ಕೆಲಸ ಕಡಿಮೆ ಬರುತ್ತೆ. ಇದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಪೇಸ್ಟಿಂಗಿಗೆ ಖರ್ಚು ಎಷ್ಟು ಬಂತು ಅಂದರೆ ಒಂದು 15,000 ಬಂತು. 10,000 ಗಿಡಕ್ಕೆ ಒಂದು 15,000 ಬಂತು ಖರ್ಚು. 15ಕ್ಕೆ ಒಂದು 20,000 ಬಂತು, ಲೇಬರ್ದೆಲ್ಲ ಸೇರಿ ಒಂದು 20,000 ಬಂತು ಖರ್ಚು ಪೇಸ್ಟಿಂಗಿಗೆ. ಹಿಂಗೆ ಕಾಣಿಸುತ್ತೆ ನೋಡಿ, ಹೈಟ್ ಪ್ಲೇಸಲ್ಲಿ ಒಂದರ ಮೇಲೆ ಇದ್ಕೊಂಡು ನೋಡಿದರೆ ಈ ಥರ ಕಾಣಿಸುತ್ತೆ ನಮ್ಮಲ್ಲ. ನನಗೆ ಯಾವುದೇ ಕೆಲಸ ಮಾಡಲಿ ನೀಟಾಗಿ ಮಾಡಬೇಕು, ನನಗೆ ಎಡೆ ರೋಟಾಗಿದ್ದರೆ ಇಷ್ಟ ಆಗಲ್ಲ. ಇಬ್ಬರಿದ್ದಾರೆ, ಇವಾಗ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕಪ್ಪೆ ಜಿಂಡಿ ಇದೆಯಲ್ಲ ಫಿಲ್ಟರ್ ಬಂದಾಗುತ್ತಂತ ನೀಟಾಗಿ ಕಸ ಅನ್ಬೇಕು. ನೀಟಾಗಿ ಕೆದ್ರಿ, ಕೆದ್ರಿ ಕೆದ್ರಿ ಅನ್ನಲೇ ನಮ್ಮ ಒತ್ತ ನೀಟಾಗಿ ಕ್ಲೀನ್ ಆಗ್ಬಿಡೋದು. ಏನೋ ಎಲ್ಲ ಮಮ್ಮ ಹಿಂಗೆ ಮಾಡಿದ್ರೆ ನೀರು ಬಿಡೋಕಲಿ ಪಟ ಇದನ್ನೆಲ್ಲ ಕೊಯ್ಬೇಕು. ಇದನ್ನ ಕಾಂಗ್ರೆಸ್ ಹುಲ್ಲಿಂದೆಲ್ಲ ನೀಟಾಗಿ ಕೊಯ್ಬೇಕು. ಕುಡುಗಲ್ ಮರ್ತು ಬಂದ್ಬಿಟ್ನಿಲ್ಲ ತಾಮಂದಿದ್ದು ಕುಡುಗಲ್ ಅಡಿಗಲ್ದೆಲ್ಲ ಚಿಲ್ಕಿ ತಗೊಂಡು ಕೆದರ್ಕೋಬೇಕನ್ನ. ಇದು ನಿಮ್ದು ಇದ ಕೆಲ್ ನೀಟಾಗಿ ಮಾಡ್ಕೆ ನೀನು ಯಾವಾಗಾರ ಬಂದ್ಬಿಡ್ರಿ ಮನೆಗೆ. ಎಲ್ಲ ತುಂಬಿ ಹೊರ ಪುಟ್ಟಿ ತಾಮಂದು ನೀಟಾಗಿ ಹೊರಗೆ ತುಂಬಬೇಕು. ಕುಡುಗಲ್ ತಾಮಂದು ಕಳಿಸ್ತೀನಿ, ಇದನ್ನೆಲ್ಲ ಕೊಯ್ಬೇಕು ನೀವು. 2 ತಿಂಗಳ ನೀರೇ ಬಿಟ್ಟಿರಲ್ಲ ಅದಕ್ಕೆ ಇಷ್ಟು ಡ್ರೈ ಆಗಿದೆ. ಇದಕ್ಕೆ ಓನ್ TC ಎಸ್ಟಿಮೇಟ್ ಮಾಡಿಸಿದೆ ಹೊಸದು. ಇಲ್ಲಿ TC ಸಪ್ಲೈ ಇರಲಿಲ್ಲ, ಓನ ಸೆಲ್ಫಲ್ಲಿ ತೊಗೊಂಡೆ. ಬೇಕೇ ಬೇಕಲ್ಲ ಇಷ್ಟೊಂದು ದೊಡ್ಡ ಪ್ಲ್ಯಾಟು, 11 ಎಕರೆ ಪ್ಲ್ಯಾಟ್ ಇದು, 11.5 ಎಕರೆ ಪ್ಲ್ಯಾಟು. ಒಂದೇ ಮೋಟ್ರು, ಇನ್ನೊಂದು ಬೋರ್ ಹಾಕ್ಸಿದ್ದೀನಿ ಅಲ್ಲಿ, ಅದಕ್ಕೇನು ಮೋಟ್ರ್ ಆಗಿ ಇಳಿಸಲ್ಲ. ಇಲ್ಲೇ ನೀರು ಜಾಸ್ತಿ ಇದೆಯಲ್ಲ, ನನಗೇನು ತೊಂದರೆ ಇಲ್ಲ. ಇಷ್ಟು ಚಿಕ್ಕ ಕಡೆ ಇತ್ತು,
ಅವಾಗಲೂ ನಾವು ಕೈಯಿಂದ ಮಾಡಿಲ್ಲ, ಬ್ಲೋಯರಿಂದನೇ ಮಾಡಿರೋದು. ಅದೇ ಇದರಲ್ಲಿ ಏಳು ನಾಲ್ಕು ನಾಜಲ್ಸ್ ಇದಾವಲ್ಲ, ಆ ಕಡೆ ಒಂದು ಏಳು ಈ ಕಡೆ ಏಳು. ಓಯ್ ಡೈ, ಫ್ಯಾನ್ ದೊಡ್ಡದಾಕ್ಬೇಕು ಇವಾಗ, ಸಿಡಿತಾ ಇಲ್ಲ ಈ ಕಡೆ ಲೈನಿಗೆ. ಇದು ಸಿಡಿಯಲ್ಲಲ್ಲ, ಗೊತ್ತಾಗಲ್ಲ ನಿನಗೆ. ಏನಾಗಿತ್ತು, ಈ ಕಡೆ ಸೈಡ್ ಇಂದ ಗಾಳಿ ಇತ್ತು ಸನ್ಸೆಟ್ಸ್ ಕಡೆಯಿಂದ, ಇವಾಗ ಈ ಕಡೆಯಿಂದ ಇದೆ ಗಾಳಿ. ಹಂಗಾಗಿ ಇದು ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲ, ಹಂಗೆ ಸ್ವಲ್ಪ ಫ್ಯಾನಿಂದು ಪ್ರೆಷರ್ ಜಾಸ್ತಿನೇ ಇರಬೇಕು. ಬಟ್ ಡೇ ಟೈಮಲ್ಲಿ ಮಾಡಿದ್ರೆ ಮಾರ್ನಿಂಗ್ ಎಲ್ಲ ಗಾಳಿ ಕಡಿಮೆ ಇರುತ್ತೆ, ಈವ್ನಿಂಗು ಮತ್ತೆ ಮಾರ್ನಿಂಗು, ಅವಾಗ ಕವರೇಜ್ ಚೆನ್ನಾಗಾಗುತ್ತೆ. ಬಟ್ ಇವಾಗ ಹಾಕ್ತಿದ್ರು ನೋಡಿ, ನೀಟಾಗಿ ಕವರ್ ಹಾಕ್ತಿದ್ರು, ಬಿಸಿಲೆಲ್ಲ ಅಷ್ಟು ನೀಟಾಗಿ ಕಾಣಿಸಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವ್ಯೂಸ್ ಆಗ್ತಾ ಇದೆ ಪರವಾಗಿಲ್ಲ, ಅದೇ ಆವರೇಜ್ ಆಗಿ ಹೋಗ್ತಾ ಇದೆ ವ್ಯೂಸು. ಸ್ವಲ್ಪ ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇರೋದೆ ಏನಕ್ಕಂದರೆ, ಏನು ಯೂಟ್ಯೂಬಿಂದ ಏನು ದುಡ್ಡು ಮಾಡ್ಬೇಕಂತೇನಿಲ್ಲ. ಒಂದು ರೀಸನ್ನು, ಅಗ್ರಿಕಲ್ಚರ್ ಮಾಡೋಕ್ಕೆ ತುಂಬ ಜನ ಇವಾಗ ಬರ್ತಾ ಇಲ್ಲ, ಮಾಡ್ತಾ ಇಲ್ಲ ಯಾರು, ಯಂಗ್ಸ್ಟರ್ಸು ಕಡಿಮೆ ಜನ ಮಾಡ್ತಿದ್ದಾರೆ. ಎಲ್ಲರೂ ಅಗ್ರಿಕಲ್ಚರ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲಿ ಅಂತೇಳಿ ಆಮೇಲೆ ಮಾಡ್ತಾರೆ. ಪಾಪ ಹೆಂಗೆ ಮಾಡ್ಬೇಕಂತ ಗೊತ್ತಿರಲ್ಲ ಅವರಿಗೆ, ಸ್ವಲ್ಪ ನನ್ನಿಂದ ಏನಾದರೂ ಹೆಲ್ಪ್ ಆಗುತ್ತೆ ಅಂತೇಳಿ ಯೂಟ್ಯೂಬಲ್ಲಿ ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಇವಾಗ 2000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಪರವಾಗಿಲ್ಲ. 100 ಜನ, ನಾನು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ಅವಾಗ ಅದರಲ್ಲಿ ಬರೀ ಒಂದು 8-10 ಜನ ಇದ್ದರು. ಪ್ರಾಪರಾಗಿ ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 1500 ಜನ ಆದರು. ಅದಾದಮೇಲೆ ಸ್ಟಾಪ್ ಮಾಡಿದ್ದೆ, ಒಂದು 5 ತಿಂಗಳು ವಿಡಿಯೋ ಹಾಕಿರಲಿಲ್ಲ. ಅವಾಗ ಎಷ್ಟು 5 ತಿಂಗಳು ವಿಡಿಯೋ ಹಾಕಿರಲಿಲ್ಲಲ್ಲ, ಇವಾಗ ಬರೀ 4 ವಿಡಿಯೋಗೆ ಒಂದು 500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಬಟ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿರಿ, ಅವನು ಲೆಫ್ಟ್ ಟು ರೈಟು ಕರೆಕ್ಟಾಗಿ ಹೊಡಿತಾ ಇಲ್ಲ, ಅವನು ಹೊಸಬ ಅಲ್ಲ, ಅವ್ರಿಗೆ ಮತ್ತೆ ಈ ಒಂದು ತಿಂಗಳು ಬೇಕು ಅವನು ಔಷಧಿ ಕಲ್ಕೊಳಕ್ಕೆ ಅಂದರೆ. ಬಿಸಿಲು ಅಂದರೆ ಟೆಂಪ್ರೇಚರ್ ಎಷ್ಟಿದೆ ಇಲ್ಲಿ, 30 ಡಿಗ್ರಿ ಇದೆ ನೋಡಿ ಟೆಂಪ್ರೇಚರ್, 30 ಡಿಗ್ರಿ. ಬಟ್ ಹ್ಯುಮಿಡಿಟಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಬಿಸಿಲು ಎಷ್ಟಾರ ಇರಲಿ, ಹ್ಯುಮಿಡಿಟಿ ಇರುತ್ತಲ್ಲ, ಭಾಳ ಇಚ್ಛೆ ಆಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ. ಇವಾಗ ಎಲ್ಲ ಸುತ್ತಾಡ್ಕೊಂಬಂದೆ, ಅವನು ಟ್ಯಾಂಕರ್ ಹಿಂದ್ಗಡೆ 2 ಸತಿ ಅಡ್ಡಾಡಿದ್ದೀನಿ. ತುಂಬ ಲೆಂತ್ ಇದೆ ಅಲ್ಲ, ಇದು ಒಂದೆಷ್ಟು 900 ಅಡಿ ಲೆಂತ್ ಇದೆ. 4 ಲೈನಲ್ಲಿ ಅಡ್ಡಾಡ್ಕೊಂಬರೋ ಅಷ್ಟೊತ್ತಿಗೆ ಫುಲ್ ಸ್ವೆಟ್ ಆಗಿದ್ದೀನಿ ನೋಡ್ರಿ, ಸ್ವೆಟ್ ಆಗಿದ್ದೀನಿ. ಅದಕ್ಕೆ ಕಾರಲ್ಲಿ ಬಂದು 1 ನಿಮಿಷ ಕೂತ್ಬಿಟ್ಟು ಮತ್ತೆ ಲೇಬರ್ ಹತ್ರ ಹೋಗಬೇಕು. ಲೇಬರ್ ಏನು ಮಾಡ್ತಾ ಇದೆ ಕಾಣಿಸ್ತಿದೆ ಇಲ್ಲಿಂದ. ಮತ್ತು ಅದೇ ಇಲ್ಲಿ ನೆಕ್ಸ್ಟ್ ಕೆಲಸ ಏನಂದರೆ, ಒಂದು ವಾಚ್ ಟವರ್ ಮಾಡಬೇಕು ಇಲ್ಲೊಂದು ಸೆಂಟ್ರಲ್ಲಿ. ಎಲ್ಲೂ ಮರ ಇಲ್ಲ ಇಲ್ಲಿ ನೋಡಿ, ನಿಮ್ಗೆ ಎಲ್ಲಾದರೂ ಮರಗಳು ಕಾಣಿಸ್ತವೇನೋ, ಅಲ್ಲೊಂದು ಇದೆ ಅಷ್ಟೇ. ಅದು ಇನ್ನೇನು ಇದು ಒಡ್ಡಲ್ಲಿ ಬದುವಲ್ಲಿದೆ, ಇನ್ನು ಯಾವ ಕಡೆಯೂ ಇಲ್ಲ. ಅದಕ್ಕೆ ಒಂದು ವಾಚ್ ಟವರ್ ಮಾಡಿ, ಒಂದು 20 ಫೀಟ್ ಹೈಟಲ್ಲಿ ಒಂದು ವಾಚ್ ಟವರ್ ಮಾಡೋಣ ಅಂತ. ಅಂದರೆ ಒಂದು ಸಿಂಗಲ್ ಪೋಲ್ ಹಾಕಿ ಅದ್ರ ಮೇಲ್ಗಡೆ ಟ್ರಸ್ ವರ್ಕ್ ಅಂತಾರೆ, ಐರನ್ ವರ್ಕ್, ಅದು ಮಾಡೋಣ ಅಂತ ಮಾಡಿಸಿ ಒಂದು ರೂಮ್ ಮಾಡಿಸ್ತೀನಿ 10x10 ಅದ್ರ ಮೇಲ್ಗಡೆ ತೋರಿಸಿ. ತುಂಬ ಚೆನ್ನಾಗಿರುತ್ತೆ ಅದು ರೂಮ್. ಇಂಜಿನಿಯರ್ ಪ್ಲ್ಯಾನಾಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಅಂದರೆ ಆಗುತ್ತೆ, ಒಂದು 2 ಲಕ್ಷ ಖರ್ಚಾಗುತ್ತೆ. ಅದನ್ನು ಮಾಡಿದರೆ ಏನು ಬೆನಿಫಿಟ್ ಅಂದರೆ, ಈ ಸದ್ಯ ನಾನು ಫೆನ್ಸಿಂಗ್ ಎಲ್ಲ ಏನು ಮಾಡಿಸಿಲ್ಲ, ಹಂಗೆ ಇದೆ. ಹಂಗಾಗಿ ವಾಚ್ ಟವರ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಹಣ್ಣು ಈ ಸೈಜ್ ಇರೋವರೆಗೂ, ಅಂದರೆ ಒಂದು 250 ಗ್ರಾಮ್ ಇರೋವರೆಗೂ ಮ್ಯಾನೇಜ್ ಆಗುತ್ತೆ. ಹಣ್ಣು ಆಗುತ್ತಲ್ಲ ಆ ಟೈಮಲ್ಲಿ ಫೆನ್ಸಿಂಗ್ ಮಾಡೋಣ ಅಂತ. ಇವಾಗಲೇ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ, ಈ ಹೊಲಕ್ಕೆ ತುಂಬ ಖರ್ಚು ಮಾಡಿಬಿಟ್ಟಿದ್ದೀನಿ. ಒಂದೊಂದೇ ಮಾಡ್ಕೊಂಡು ತೊಗೋಣ ಅಂತ. ಈ ದಾಳಿಂಬೆ ಹೆಂಗಂದರೆ ಗ್ಯಾರಂಟಿ ಬೆಳೆ ಇಲ್ಲ, ಬೆಳೀತೋ ಇಲ್ಲೋ ಗ್ಯಾರಂಟಿ ಇಲ್ಲ. ಅಲ್ಲಿವರೆಗೂ ಯಾವ್ಯಾವ ಸ್ಟೇಜಲ್ಲಿ ಏನೇನು ಮಾಡಬೇಕು ಅವಾಗಲೇ ಮಾಡಬೇಕು, ಅದನ್ನು ಲೇಟು ಮಾಡೋಂಗಿಲ್ಲ, ಕರೆಕ್ಟ್ ಆ ಸ್ಟೇಜಲ್ಲಿ ಮಾಡಬೇಕು. ಸುಮ್ಮನೆ ಯಾವಾಗೋ ಬೇಕಾಗಿರೋದನ್ನ ಮುಂಚೆನೇ ತೊಗೊಂಬಂದು ಇಟ್ಕೊಂಡು ಅಗ್ರಿಕಲ್ಚರ್ ಮಾಡೋಕ್ಕಾಗಲ್ಲ ದಾಳಿಂಬೆ ಬೆಳೆಯಲ್ಲಿ ಮಾತ್ರ. ಸಿಚುವೇಶನ್ ನೋಡಿ, ವೆದರ್ ನೋಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಹೋಗಬೇಕು.
ಮತ್ತು ಇಲ್ಲಿ ಕೆಲಸ ಮುಗಿಯುತ್ತೆ. ಈಗ ನಾರಪ್ಪ ಟ್ಯಾಕ್ಟ್ರಿ ತರಕ್ಕೆ ಹೋಗಿದ್ದೇನೆ. ಮತ್ತು ಇವಾಗ ಅಲ್ಲಿ ಆ ದೊಡ್ಡ ತೋಟ ಇದೆಯಲ್ಲ ಅಲ್ಲಿ ಹೋಗ್ತಾರೆ. ಅಲ್ಲಿ ಅದೇ ಸ್ವಲ್ಪ ಕಳೆ ಇದೆ ತೆಗೆದು, ಕಳೆ ತೆಗೆದ್ರೆ ಈ ಗಿಡ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಗಿಡಗಳೆಲ್ಲ ನೆಲಕ್ಕೆ ಮಲಗ್ತಾ ಇದ್ದಾವೆ, ಗಿಡ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಮೇಲುಗಡೆ ಮೆಸ್ ಹಾಕಿದರೆ ಮುಗೀತು. ನೀನಿಲ್ಲ ಕೆಲಸ ಅಂತೀವಿ, ಇನ್ನೇನಿಲ್ಲ ಅಂತ. ಅಷ್ಟೊತ್ತಿಗೆ ಚಿಲ್ಲಿ ಬರುತ್ತೆ. ಚಿಲ್ಲಿ ಒಂದ್ಸತಿ ಹಸಿದಿನ್ನೇ ಹರಿದು ಮಾರ್ಕೆಟಿಗೆ ಕಳ್ಸೋಣ ಅಂತ, ಆಮೇಲೆ ಡ್ರೈ ಚಿಲ್ಲಿ ಮಾಡೋಣ ಅಂತ. ಫಸ್ಟ್ ರೌಂಡು ಹಸಿದಿನ ಹರಿದು ಮಾರ್ಕೆಟಿಗೆ ಕಳಿಸಿದ್ರೆ ಒಳ್ಳೆಯದು, ಮತ್ತು ಸೆಕೆಂಡ್ ಫ್ಲವರ್ ಚೆನ್ನಾಗಿ ಬರುತ್ತೆ. ಅದು ತೋರಿಸ್ತೀವಿ, ಚಿಲ್ಲಿ ತುಂಬ ಚೆನ್ನಾಗಿದೆ. ನಿಮ್ಗೆ ಅದು ವೀಡಿಯೋ ಮಾಡಿಲ್ಲಲ್ಲ, ತೋರಿಸ್ತೀವಿ ನಿಮಗೆ. ಇವಾಗ ಸಾಯಂಕಾಲ 6:30. ಮಾರ್ನಿಂಗು ನನ್ನ ದೊಡ್ಡ ತೋಟದಲ್ಲಿ ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಏನಾಯಿತು ಅಂದರೆ ಒಂದೆರಡು ಮೋಟ್ರು ಸುಟ್ಟೋಗಿದ್ರು. ಬಟ್ ಇವಾಗ ಕರೆಂಟ್ ಇಲ್ಲಲ್ಲ, ಕರೆಂಟು ಕಡಿಮೆ ಇದೆ. ಹಂಗೆ ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ, ಒಂಡಿನ ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ. ಅದನ್ನು ರಿಪೇರಿ ಮಾಡೋಕ್ಕೆ ಕಳಿಸ್ಬೇಕಾಗಿತ್ತು, ಅದೇ ಆಗೋಯಿತು ಟೈಮು. ನಾವು ಊಟ ಮಾಡಿದ್ದೆ ಮಧ್ಯಾಹ್ನ ಏನು ಆಲ್ಮೋಸ್ಟ್ ಅಲ್ಲಿ 4 ಗಂಟೆ ಆಗಿತ್ತು, ಅವಾಗ ಊಟ ಮಾಡಿದೆ. ಮತ್ತು ನಿಮಗೆ ನಾಳೆ ಆ ಚಿಲ್ಲಿ ಪ್ಲಾಟ್ ಒಂದು ತೋರಿಸ್ತೀನಿ, ನೀಟಾಗಿ ತೋರಿಸ್ತೀನಿ. ಇದುವರೆಗೂ ವೀಡಿಯೋ ಮಾಡಿಲ್ಲ. ಇವಾಗ ಅದಕ್ಕೆ ನೀರು ಬಿಡ್ತಾ ಇದ್ದೀವಿ. ಮಧ್ಯಾಹ್ನ 2 ಗಂಟೆ ಕರೆಂಟ್ ಬರುತ್ತೆ. 2 ಗಂಟೆಯಲ್ಲಿ ಒಂದು 5 to 6 ಮಿನಿಟ್ಸ್ ಅದು ವೀಡಿಯೋ ಮಾಡ್ತೀನಿ. ಅದು ಬಿಟ್ಟರೆ ಮಾರ್ನಿಂಗ್ ದೊಡ್ಡ ಪ್ಲಾಟ್ದು ಅಪ್ಡೇಟ್ ಬಂದಿಲ್ಲಲ್ಲ ನನಗೆ. ತುಂಬ ಚೆನ್ನಾಗಿದೆ ದೊಡ್ಡ ಪ್ಲಾಟ್, ಸೈಜ್ ಬಂದಿದೆ ಸ್ವಲ್ಪ, ತುಂಬ ಚೆನ್ನಾಗಿದೆ. ಸೈಜ್ ಅಂದರೆ ಆಗಿದೆ, ಒಂದು 70 grams ಇದೆ ಇವಾಗ. ಅದು ವೀಡಿಯೋ ಮಾಡ್ತೀನಿ ನಾಳೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ, ನಾಳೆ ವ್ಲಾಗ್ಗೆ ಕಾಯ್ತಾ ಇರಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್ ಬಾಯ್, ಗುಡ್ ನೈಟ್.